ರವಿಚಂದ್ರನ್ ಅವರ ಬಗ್ಗೆ ಒಂದು ನಾಲ್ಕು ಮಾತನ್ನ ನಾನು ಈ ವೇದಿಕೆ ಮೇಲೆ ಹೇಳಲೇಬೇಕಾಗುತ್ತದೆ. ನೀವೆಲ್ಲ ನೋಡಿದ್ರಿ, ಈಗ ರವಿಚಂದ್ರನ್ ಅವರು ಮಾತಾಡೋದನ್ನ ತಾವೆಲ್ಲ ನೋಡಿದ್ರಿ. ಅವರು ಎಷ್ಟು ಫ್ರ್ಯಾಂಕ್ ಮನುಷ್ಯ, ಮನಸ್ಸಿನಲ್ಲಿ ಎಷ್ಟು ನಿಷ್ಕಲ್ಮಶದಿಂದ ಇರ್ತಾರೆ ಅನ್ನೋದನ್ನು ಇಲ್ಲಿ ಅವರು ನಿರೂಪಣೆ ಮಾಡಿದ್ದಾರೆ. ನನ್ನ ಪ್ರಕಾರ ಯಾರಾದರೂ ಒಬ್ಬ ಸಾಧಕ ತುಂಬ ಪರಿಪಕ್ವವಾಗಿದ್ದರೆ, ಅವನ ಹೃದಯ ಶ್ರೀಮಂತಿಕೆ ದೊಡ್ಡದಾಗಿದ್ದರೆ, ಅವನು ಏರುಪೇರುಗಳನ್ನು ನೋಡಿದ್ದರೆ, ಹಣವನ್ನು ನೋಡಿ ಕಳ್ಕೊಂಡಿದ್ದರೆ, ಅವನ ಮಾತು ನೇರವಾಗಿದ್ದರೆ, ಅವನು ನುಡಿದಂತೆ ನಡೆದರೆ, ಅವನು ಯಾರಿಗೂ ತಲೆ ಬಗ್ಗಿದ್ರೆ ಬಾಳಿದ್ರೆ, ಅವನ ಮಾತ್ರ ರವಿಚಂದ್ರನ್ ಥರ ಮಾತಾಡೋದು, ಹಂಗೆ ಮಾತ್ರ ಮಾತಾಡೋದು. ಇಲ್ಲ ಅಂದರೆ ಬದುಕು ಒಂದು ರೀತಿ ಶೋ ಆಫ್ ಆಗುತ್ತೆ. ಶೋ ಆಫಲ್ಲಿ ಮಾತಾಡ್ತಾನೆ ಮನುಷ್ಯ, ಅವನೇನೋ ಇರ್ತಾನೆ ಆದರೆ ಬೇರೆ ಏನೋ ಮಾತಾಡ್ತಾನೆ. ಯಾವ ಮನುಷ್ಯ ಒಳಗೆ ಹೊರಗೆ ಕರೆಕ್ಟಾಗಿರ್ತಾನೆ? ರವಿ ಹೇಳಿದು, ನನಗೆ ಭಾಳ ದೊಡ್ಡ ಆಶ್ಚರ್ಯ ಆಯಿತು. ಎಷ್ಟು ದೊಡ್ಡ ಹೃದಯ ಶ್ರೀಮಂತಿಕೆ ಈ ಮನುಷ್ಯನಿಗೆ. ಇದು ಬರೋದು ಯಾವಾಗ ಅಂದರೆ, ಯಾವ ಮನುಷ್ಯ ತನ್ನನ್ನು ತಾನು ಅರ್ಥ ಮಾಡ್ಕೋತಾನೆ, ಯಾವಾಗ ಮನುಷ್ಯ ನಾನು ದೇಹವಲ್ಲ ನಾನು ಆತ್ಮ ಅಂತ ತಿಳ್ಕೊತಾನೆ, ಅವನು ಮಾತ್ರ ತುಂಬ ಸಂತೋಷವಾಗಿರ್ತಾನೆ. ನೀವು ಯಾವುದೇ ಕಾಡಲ್ಲಿ ಬಿಡಿ, ಚೆನ್ನಾಗಿರ್ತಾನೆ. ಸಿಂಹಾಸದ ಮೇಲೆ ಕೂರಿಸಿ ಚೆನ್ನಾಗಿರ್ತಾನೆ. ಏನು ಇದ್ದಾಗೂ ಚೆನ್ನಾಗಿರ್ತಾನೆ, ಇಲ್ಲದೇ ಇದ್ದಾಗೂ ಚೆನ್ನಾಗಿರ್ತಾನೆ. ಹಾಗಾಗಿ ಅವರು ಭಾಳ ಪರಿಪಕ್ವವಾಗಿ ಯಾವ ರೀತಿ ಈ ಆಮೆ ತನಗೆ ಏನಾದರೂ ತೊಂದರೆ ಬಂದಾಗ ತನ್ನ ದೇಹವನ್ನು ಚಿಪ್ಪಿನ ಒಳಗಡೆ ಎಳ್ಕೊಂಬಿಡುತ್ತಲ್ಲ, ಆ ರೀತಿ ಅವರು ಅದ್ಭುತವಾಗಿ ಬದುಕ್ತಾ ಇದ್ದರು. ಸಿ ದಟ್ ಈಸ್ ದ ಲೈಫ್. ಈಶ್ವರಿ ಸಂಸ್ಥೆ ಬಗ್ಗೆ ರವಿ ಸಾರು ಅಲ್ಲಿ ಹಾಕಿದಾಗ ನನಗೆ ಕಣ್ಣು ಒದ್ದೆ ಆಯಿತು. ಯಾಕೆಂದರೆ ಅವರು ಕೂಡ ನನ್ನಂತೆ ತಂದೆಯ ಪ್ರೇಮಿ, ಅವ್ರ ತಂದೆನ ಭಾಳ ಪ್ರೀತಿಸ್ತಾ ಇದ್ರು. ಬಹುಶಃ ಇವತ್ತಿರೋ ಜನ್ರೇಷನ್ನು ರವಿಯವ್ರನ್ನ ನೋಡಿರ್ಬೋದು. ಸ್ನೇಹಿತರೆ, ನಾನು ಅವ್ರ ತಂದೆ ಮುಂದೆ ಕೈ ಕಟ್ಕೊಂಡು ಒಂದು ಪಾತ್ರಕ್ಕೆ ನಾನು ನಿಂತವನು. ನಾನು ಅವಾಗ 84ನೇ ಇಸ್ವಿನಲ್ಲಿ ಒಂದು ಚಿತ್ರ ಮಾಡಿದ್ದೆ, ಶ್ವೇತ ಗುಲಾಬಿ ಅಂತ ಚಿತ್ರ. ಆ ಚಿತ್ರದ ಒಂದು ಪೋಸ್ಟರು ಪ್ರಜಾಮತ ಅನ್ನೋ ಒಂದು ಮ್ಯಾಗ್ಝಿನಲ್ಲಿ ಬಂದಿತ್ತು. ಆಗ ಯಾವ ಮೊಬೈಲ್ ಇಲ್ಲ, ಯಾವುದೂ ಇಲ್ಲ. ಬಾಬು ಅಂತ ಇವರು ಮ್ಯಾನೇಜರ್ ಒಬ್ಬರಿದ್ದರು. ಅವರು ಬಂದು, ಯಾರಪ್ಪ ಇಲ್ಲಿ ಜಗ್ಗೇಶು ಅಂತ ಕೇಳಿದ್ರು. ಅವ್ರು ನೋಡೋಕ್ಕೆ ಸ್ವಲ್ಪ ಪೊಲೀಸವ್ರ ಥರ ಇದ್ದರು, ಸ್ವಲ್ಪ ಭಯ ಬಿದ್ದುಬಿಟ್ಟೆ ನಾನು. ಸರ್ ಯಾಕೆ ಸರ್ ಅಂತ ಅಂದೆ. ಏ ಯಾರು ಜಗ್ಗೇಶು ಅಂತ ಕೇಳಿದ್ರು. ಎದುರ್ಕೊಂಡು ನಾನೇ ಸರ್ ಅಂದೆ. ವೀರಸ್ವಾಮಿ ಅವ್ರು ಕರೀತಾರೆ ಬರೆಯ ಅಂತಂದರು. ನಂಗೆ ವೀರಸ್ವಾಮಿ ಕರೀತಿದ್ದಾರೆ ಅಂದಿದ ತಕ್ಷಣವೇ ಗಾಬರ ಆಗೋಯ್ತು ನನಗೆ. ಅದಾದಮೇಲೆ ನಾನು ಗಾಂಧಿನಗರದ 6ನೇ ಕ್ರಾಸಲ್ಲಿ ಆ ಈಶ್ವರಿ ಸಂಸ್ಥೆಗೆ ಹೋದರೆ ಎಂಟ್ರಿ ಆದರೆ ಬಲಗಡೆ ಒಂದು ಚಿಕ್ಕ ರೂಮು. ಇವರು ತಂದೆ ಒಬ್ಬ ಮಹಾರಾಜನ ಥರ ವೈಟ್ ಆ್ಯಂಡ್ ವೈಟ್ ಹಾಕಿ ಕೂತಿದ್ರು. ಗಂಗಪ್ಪ ಅಂತ ಇವ್ರ ತಂದೆಯ ಪಾರ್ಟ್ನರು ಮತ್ತು ಇವ್ರಿಗೆ ಮೆಂಟರು, ಅವರು ಅವ್ರ ಪಕ್ಕದಲ್ಲಿ ಕೂತಿದ್ರು. ನನ್ನನ್ನು ನೋಡಿದ್ರು, ಚೆನ್ನಾಗವನೇ ಮಾಡಿಸ್ಬೋದು ಇವ್ರ ಕೈನಲ್ಲಿ ಅಂತ ಮಾತುಕತೆ ನಡೀತು. ನಾನು ಅಂದ್ಕೊಂಡೆ ಪಿಕ್ಸು ಎರಡನೇದು ಕೊಟ್ಬಿಡ್ತಾರೆ ಎಷ್ಟು ದೊಡ್ಡವ್ರು ಹೇಳೋವ್ರೆ ಅಂತ ನಾನು. ಆಮೇಲೆ ಹೋದಾಗ ನನಗೆ ಕಟಿಂಗ್ ಮಾಡಿದ್ದೆ ಇವರು, ಕಿತ್ತಾಕ್ಬಿಟ್ರು. ಅದರಿಂದ ಯಾಕೆ ಅದನ್ನು ತೆಗೆದುಬಿಟ್ಟು ವಿಜಯ್ ಕಾಶಿ ಅಂತ ನಮ್ಮ ಆ್ಯಕ್ಟ್ರಿಗೆ ಒಬ್ರಿಗೆ ಹಾಕಿದ್ರು, ಅರ್ಜುನ್ ಸರ್ಜಾ ಇವರು ಮಾಡಿದರು, ಅವ್ರಿಗೆ ಹಾಕ್ಬಿಟ್ರು. ಆಮೇಲೆ ನಾನು ಯೋಚನೆ ಮಾಡಿದೆ ಯಾಕೆ ಅಂತ. ಆಮೇಲೆ ನನಗೆ ಗೊತ್ತಾಯಿತು, ನಾವು ಸ್ವಲ್ಪ ಶಾರ್ಟ್ ಆಗಿದ್ವಿ ಅವಾಗ, ಅವಾಗೆಲ್ಲ ತುಂಬ ಒಳ್ಳೆ ಹೈಟು ವೆಯ್ಟ್ ಎಲ್ಲ ಇರೋದು. ಸೊ ಹಾಗೆ ಅಂತ. ಇದಾದಮೇಲೆ ಸ್ನೇಹಿತರೆ, 87 ನನ್ನ ಭಾಳ ಕಷ್ಟದ ದಿನಗಳು. ನನ್ನ ಮಗನಿಗೆ ಅವಾಗ ಒಂದು 6 ವರ್ಷ ಅವನಿಗೆ. ಆಗ ಒಂದು ಪಿಕ್ಚರ್ಗೆ ಅವ್ರು ನನಗೆ ಚಾನ್ಸ್ ಕೊಡ್ತಾರೆ, ಅದೇ ರಣಧೀರ. ಓ, ರಣಧೀರ ಪಿಕ್ಚರ್ ಚಾನ್ಸ್ ಕೊಡ್ತಾರೆ. ಬಟ್ ಅದರಲ್ಲಿ ಭಾಳ ಮಜಾ ಇದೆ, ನೀವು ಕೇಳಬೇಕು, ಭಾಳ ಮಜಾ ಇದೆ ಕತೆ. ನಮ್ಮದು ಇವ್ರ ಕಂಪನಿಲಿ ನಡೆದಿರೋ ಕತೆ ಇದೆಯಲ್ಲ, ಅದು ಅವ್ರ ಮುಂದೆ ಹೇಳಬೇಕಾಯ್ತು. ಅದು ತುಂಬ ವರ್ಷ ನಾನು ಹೇಳೋಕ್ಕಾಗಿರಲಿಲ್ಲ. ನನಗೆ ಇವ್ರು ಏನು ಮಾಡಿದ್ರು, ಇವರು ಕುದುರೆ ಬಲೆ ಸಖತ್ತಾಗಿ ಓಡಿಸೋರು, ಅವ್ರ ತಮ್ಮ ಇವರು ಎಲ್ಲ ಬಲೆ ಜೋರಾಗಿ ಓಡಿಸೋರು ಕುದುರೆನ. ನಮ್ಗೆ ಹೇಳ್ಬಿಟ್ರು, ಏಯ್ ನೋಡ್ರು ಎಲ್ಲ ಸರಿಗಮ ಪದನೀಸ ಅಂತ ನಿಮ್ಮ ಕ್ಯಾರೆಕ್ಟ್ರು, ನಾನು ಬಂದರೆ ಕುದುರೆಯಲ್ಲಿ ಹೆಂಗೆ ಬರಬೇಕು ನನ್ನ ಮಕ್ಕಳ ನೀವು ಅಂದರೆ ಹಿಂಗೆ ಇಡ್ತೀನಿ ಶಾರ್ಟು ಅಂತೆಲ್ಲ ಹೇಳ್ಬಿಟ್ರು. ನಾವು ಕುದುರೆ ಬೇರೆ ಓಡಿಸೋಕೆ ಬರಲ್ವಲ್ಲ ಹೆಂಗೆ ಅಂತ ಹೇಳಿ ಈ ಕಬ್ಬನ್ ಪಾರ್ಕಲ್ಲಿ ಟ್ರೈನಿಂಗ್ ಕೊಡೋರು. ಅದು ಯಾವುದೋ ಜಟಕಾಗಡಿ ಕುದುರೆ ಅದು, ಅದು ಟ್ರೈನಿಂಗ್ ಕೊಡೋರು. ಪಾಪ ಅವನಿಗೆ ಕೈ ಕಾಲು ಹಿಡಿದ್ಬಿಟ್ಟು ನಾವು ಕೂತ್ಕೊಂಡು ಅವನು ಒಂದ್ಸರಿ ಯಾಯ್ ಅಂತ, ಅದು ಓಡ್ತಾ ಇದೆ ಅದು ಎಲ್ಲಿ ಓಡ್ತಾ ಇದೆ ಅನ್ನೋದೇ ಗೊತ್ತಿಲ್ಲ. ಅದೆಲ್ಲೋ ಸಂದಿಗೆ ಹೊಂದೆ ಎಲ್ಲ ತಿರ್ಕೊಂಡು ತಿರ್ಗಿ ಅವ್ನ ಮುಂದೆನೇ ಬಂದು ನಿಂತ್ಕಂತು. ಏನು ಕಲಿಯೋಕ್ಕೆ ಆಗ, ಭಯ ಬಿದ್ದುಬಿಟ್ಟು ನಾವು ಅವಾಗ. ಅದಾದಮೇಲೆ ನಾವು ಶೂಟಿಂಗ್ ಸ್ಪಾಟ್ಗೆ ಹೋಗ್ತೀವಿ, ದ ವೆರಿ ಫಸ್ಟ್ ಶಾಟ್, ಭಾಳ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದು.
ಆರ್ಸ್ ಬಾಬು ಅಂತ ಅವನು ಫೈಟ್ ಮಾಡ್ತರು ಹುಟ್ಟು ತಲರಟೆ ನನ್ನ ಮಗ ಅವನು ಇವರಿಗೆ ತುಂಬಾ ಇಷ್ಟ ಅವರು ನಮ್ಮ ಕಂಡ್ರೆ ಆಗ್ತಿರಲಿಲ್ಲ ಅವನಿಗೆ ಎಲ್ಲ ಕುದುರೆನ ಲೈನಾಗಿ ನಿಲ್ಸೋವ್ರೆ ದೊಡ್ಡ ವ್ಯಾಲಿ ಹೆಂಗಿದೆ ಅಂದ್ರೆ ಸಾವಿರಾರು ಎಕರೆ ಜಾಗ ಸ್ಟಾರ್ಟ್ ಕ್ಯಾಮೆರಾ ಅಂತ ಅಂದ್ರು ಆಕ್ಷನ್ ಅಂದ್ರು ಐದು ಕುದುರೆ ಹಿಂಗ್ ಓಡ್ತಾ ಇದೆ ನನ್ನ ಕೂರಿಸಿರ ಕುದುರೆ ಈ ಕಡೆ ಓಡೋಗ್ತಾ ಇದೆ ನನಗೆ ಏನು ಅರ್ಥವೇ ಆಗ್ತಾ ಇಲ್ಲ ಜೋರಾಗಿ ಒಂದು ವಾಯ್ಸ್ ಮಾತ್ರ ಕೇಳ್ತಾ ಇತ್ತು ಪುಡಿ ಪುಡಿ ಲಗಾಮ್ ಪುಡಿ ಲಗಾಮ್ ಪುಡಿ ಯಾವ್ದನ್ನ ಪುಡಿ ತಗೊಂಡಾಗ ಬಗಾರ ಅಂತ ಬಗಾಯಿಸಿ ಆಮೇಲೆ ಇವ್ರು ನೋಡಿದ್ರೆ ಎಲ್ಲ ಎಲ್ಲ ಚಡ್ಡಿ ಕಾಣಂಗೆ ಎಲ್ಲ ಹರಿದೋಗ್ಬಿಟ್ಟಿತ್ತು ಬಂದೆ ಬಂದಾಗ ನೋಡಿದ್ರು ಸತ್ಕೆ ತೋಗ್ಬಿಟ್ರೆ ನನ್ನ ಮಕ್ಕಳು ಶೂಟಿಂಗ್ ನಿಂತೋಗ್ಬಿಡುತ್ತೆ ನನಗೆ ಇವ್ರು ಸಾಹಸ ಬೇಡ ಅಂತೇಳಿ ಹಾಲು ಕುದುರೆ ಕ್ಯಾನ್ಸಲ್ ನನ್ನ ಮಕ್ಕಳು ಸ್ಕೂಟರ್ ಹಾಕಿ ಅಂತ ಅಂದ್ರು ಅವಾಗ ಬಂದಿದ್ದು ಬೈಕು ಜಾವ ಬೈಕು ನಂದೇ ನಂದೇ ಓನು ನಾನು ಅದನ್ನ ಬಹಳ ಕಷ್ಟಪಟ್ಟು ಇಟ್ಕೊಂಡಿದ್ದೆ ಅದನ್ನ ಆಮೇಲೆ ನೋಡಿದೆ ಇವರು ಬಹಳ ಒಬ್ಬ ದೊಡ್ಡ ಮ್ಯಾನೇಜರ್ನ ಇಟ್ಟಿದ್ರು ಬೆಕ್ಕಿನ ಕಂಡು ಕೃಷ್ಣ ಅವ್ರ ಜೊತೆ ಶಿವ ಅಂತ ಇದ್ದ ಅವ್ನಿಗೆ ಅಕೌಂಟೇ ಬರೆಯಕ್ ಬರಲ್ಲ ಅವ್ನ ಮ್ಯಾನೇಜರು ನಾವು ಈ ಕಡೆಯಿಂದ ಬರೋದು ಏನ್ರಿ ನಮಗೆ ಕನ್ವಿನ್ಸೇ ಕೊಟ್ಟಿಲ್ಲ ನೀವು ಅಂದ್ರೆ ಹೌದಾ ಸರ್ ತಗೊಳ್ಳಿ ಸರ್ ಅಂತ ಕೊಟ್ಬಿಡೋನು ಅರ್ಧ ಗಂಟೆ ಒಂದು ರೌಂಡ್ ಹೊಡ್ಕೊಂಡ್ಬರ ತಿರ್ಗಾ ಎಲ್ರಿ ಕನ್ವಿನ್ಸು ಹೌದಾ ಸರ್ ಇವತ್ತು ತಗೊಳ್ಳಿ ಸರ್ ಅಂತ ತಗೊಂಡು ಒಂದು ದಿನಕ್ಕೆ ಹತ್ತು ಸರಿ ಕನ್ವಿನ್ಸ್ ತಗತಾ ಇದ್ವಿ ಅವನ ಹತ್ರ ಆಮೇಲೆ ಇವರು ಇಟ್ಟಿದ್ರಲ್ಲ ಶಾರ್ಟು ಇವ್ರು ಮಾಸ್ಟರ್ ಎಲ್ಲ ಬಂದು ಏನು ಅದ್ರಲ್ಲಿ ತೆಗಿತಾರೆ ಕಳಸ ಒಳಗಡೆ ನೀರು ಗಾಡಿ ಸ್ಟಾರ್ಟ್ ಆಗಲಿಲ್ಲ ತಿರ್ಗಾ ಬೈದ್ರು ಹೇ ಹೋಗ್ರ ಗಾಡಿ ಎಲ್ಲ ರಿಪೇರಿ ಮಾಡ್ಕೊಬಾರ ಅಂತ ತಿರ್ಗಾ ನಮ್ಮ ಬ್ರೈನ್ ಓಪನ್ ಆಗ್ಬಿಡ್ತು ಓ ಸರಿಗೆ ಮಾಡಬೇಕು ಅಂತೇಳಿ ಒಂದು ವೈರ್ನ ತೆಗೆದ್ಬಿಟ್ಟು ಸರ್ ಅವ್ನು 5000 ಆಗ್ಬಿಡುತ್ತಲ್ಲ ಏನು ಮಾಡೋ ಸರ್ ಇದು ಅಂತ ಏ ಕೊಟ್ಟು ಕಳ್ಸಪ್ಪ ಅವನಿಗೆ ಅಂತ ರಪ್ಪ ಅಂತ ಹಿಂಗೆ ಇಕ್ಕೊಂಬಿಟ್ಟು ಆ ವ್ಯಾ ಇದನ್ನು ನಾವೇ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿ ತಿರ್ಗಾ ನೆಕ್ಸ್ಟ್ ಶೂಟಿಂಗ್ ಕರ್ಕೊಂಬಂದಿದ್ದೆ ಎಲ್ಲರಿಗೂ ಬಟ್ಟೆ ಕೊಡಿಸುವಂತ ನನಗೆ ಪರ್ಮಿಷನ್ ಕೊಟ್ಬಿಟ್ಟವ್ರೆ ನಾನು ಕುತ್ಕೊಂಡು ಯೋಚನೆ ಮಾಡಿದೆ ಅಂದರೆ ಕಷ್ಟ ಕಾಲ ಕಣ ಅವಾಗ ತುಂಬ ಕಷ್ಟ 10 ರೂಪಾಯಿ ಇದ್ರೂ ಜೀವನ ಬೇಕು ಅವಾಗ ನೀನು ನಂಬಲ್ಲ ಎಲ್ಲರಿಗೂ ಹೇಳ್ಕೊಟ್ಟೆ ನಿಲ್ಸ್ಕೊಂಡ ಸರಿಗಮ್ಮ ಪದನಿಸ ಅನ್ನೋರಿಗೆ ಹೆಂಗಾದ್ರೂ ಮಾಡಿ ಎಲ್ಲರೂ ಒಂದೊಂದು 1,000 ರೂಪಾಯಿ ದೇವ್ಬಿಟ್ಟು ಒಳಗಾಕೊಂಡಣ ಒಳ್ಳೊಳ್ಳೆ ಬಟ್ಟೆ ಕೊಡಿಸ್ತೀನಿ ಚೀಪ್ ಆ್ಯಂಡ್ ಬೆಸ್ಟಾಗ ಅಂತ ಕರ್ಕೊಂಡೋಗಿ ವೇರ್ ಹೌಸಲ್ಲಿ ಬಟ್ಟೆ ಕೊಡಿಸಿ ಅದರಲ್ಲಿ 1,000 ಆಮೇಲೆ ಇವ್ರು ನಮಗೆ ಸಂಬಳ 8,000 ಕೊಟ್ಟರು ಅಂದರೆ ಅವತ್ತಿನ ದಿನ 250 ರೂಪಾಯಿ ಇದ್ದರೆ ಭಾಳ ಬಂಗಾರದಂಥ ಜೀವನವನ್ನು ಅನುಭವಿಸುವಂಥ ಕಾಲ ಅದು ನಮಗೆ ಭಾಳ ಸುಂದರವಾದ ಅಂಥ ಕಾಲದಲ್ಲಿ ರವಿಚಂದ್ರನವರು ನನ್ನೊಬ್ಬನಿಗೆ ಅಲ್ಲ ಪ್ರತಿಯೊಬ್ಬನಿಗೂ 15,000 ಆ ಕಾಲದಲ್ಲಿ ಕೊಟ್ಟಿದ್ರು ಆ ಕಾಲದಲ್ಲಿ ಇನ್ನೊಂದು ವಿಷಯ ಅನ್ನಂ ಪರಬ್ರಹ್ಮಂ ಅಂತ ಹೇಳ್ತಾರೆ ಅನ್ನ ಅನ್ನೋದು ದೇವರು ಅನ್ನವನ್ನು ಹಾಕಬೇಕು ಎಲ್ಲರಿಗೂ ಊಟ ಹಾಕಬೇಕು ಯಾವತ್ತು ನಮಗೆ ತುಂಬ ಆಸೆ ಏನೇನೋ ವಿಶೇಷವಾಗಿ ತಿಂಡಿಗಳು ತಿನ್ನಬೇಕು ಅದು ತಿನ್ನಬೇಕು ಅಂತ ನಾನು ಇದುವರೆಗೂ ನನ್ನ ಕೆರಿಯರಲ್ಲಿ ನಾನು 42 ವರ್ಷ ಬಣ್ಣ ಹಚ್ಚಿದವನು ಈ ಫೀಲ್ಡಲ್ಲಿ ನಾನು ನೋಡಿಲ್ಲ ಕೇಳಿಲ್ಲ ಇವನೇ ಒಂದು 50 ಟೈಪ್ ಊಟ ಕಣೆ ದೇವರು ಸತ್ಯವಲ್ಲ 50 ಟೈಪ್ ಊಟ ಯಾವ್ದು ಏನು ತಿಂತೀರಾ ತಿನ್ನಿ ಅನ್ನಮಯ ಅನ್ನ ಜಾತ್ರೆ ದಟ್ ಈಸ್ ರವಿಚಂದ್ರನ್ ಅನ್ನ ಹಾಕಿರೋ ಮನುಷ್ಯ ಕೆಲಸ ಕೊಟ್ಟಿದ್ದ ಮನುಷ್ಯ ಬಹುಶಃ ನಾನು ಇನ್ನೂ ಒಂದು ನೋಡಿದೆ ಪಾಪ ಅಪ್ಪ ಎಂಥ ವರ್ಕಾಹಾಲಿಕ್ ಅನ್ನಕ್ಕೆ ಮದುವೆ ಆಗಿದ್ದಾರೆ ಅವ್ರ ಹೆಂಡತಿನ ಕೂಡ ಭೇಟಿ ಮಾಡಿಲ್ಲ ಅವ್ರ ಹೆಂಡತಿನ ನೋಡಿಲ್ಲ ಅವರು ಮದುವೆ ಆಗ್ಬಿಟ್ಟವ್ರೆ ಪಾಪ ಅವ್ರ ಅಮ್ಮನ ಕರ್ಕೊಂಬಂದ್ರು ಸೆಟ್ಗೆ ಅವ್ರು ಬರ್ತಾನೆ ಅಳ್ಕೊಂಬಂದ್ರು ಪಾಪ ಯಾಕೆಂದರೆ ಮದುವೆ ಆದ ವಸ್ತು ಗಂಡನ ಜೊತೆ ಇರಬೇಕು ಅವ್ರು ಇವ್ರು ಶೂಟಿಂಗ್ ಮಾಡ್ತಾವ್ರು ಇವ್ರ ಪಾಡಿಗೆ ಅವ್ರನ್ನ ಕರ್ಕೊಂಬಂದಾಗ ಇವ್ರು ಸಮಾಧಾನ ಮಾಡ್ತಾವ್ರೆ ನಾವು ಕೈ ಕಟ್ಕೊಂಡು ನೋಡ್ತಾ ಇದ್ವಿ ಇವ್ರು ಸಮಾಧಾನ ಮಾಡ್ತಾ ಇದ್ವಿ ಇನ್ನೂ ಅವ್ರು ದೊಡ್ಡ ಮಗನ ಹುಟ್ಟಿರಲಿಲ್ಲ ಹಾಗೆ ನಮ್ಮ ಬದುಕಲ್ಲಿ ನನ್ನೊಬ್ಬನಿಗೆ ಅಲ್ಲ ಇಡೀ ಉದ್ಯಮಕ್ಕೆ ಇಡೀ ಚಿತ್ರರಂಗಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಾವೆಲ್ಲ ನೋಡಿದ್ದೀವಿ ಕೇಳಿದ್ದೀವಿ ಒಬ್ಬ ರಾಜ್ಕುಮಾರ್ ಅವರು ಇವರು ಶೂಟಿಂಗ್ನ ನೋಡೋಕ್ಕೆ ಈ ಮಕ್ಕಳು ಬರ್ತಾರಲ್ಲ ಆ ಥರ ಬಂದು ಒಂದು ಚೇರ್ ಮೇಲೆ ಕೂತ್ಕೊಂಡು ಏನ್ರಿ ರವಿಚಂದ್ರನ್ ಅವರು ಹಿಂಗೆ ತೆಗಿತಾರೆ ಸಿನಿಮಾ ನಾವು ಯಾವಾಗ ತೆಗೆಯೋದು ಹಿಂಗೆ ಸಿನಿಮಾ ಅಂತ ಕೇಳ್ತಾರೆ ರಾಜ್ಕುಮಾರ್ ಸೇ ಆ ಥರ ಅದ್ದೂರಿ ಖರ್ಚು ಅಷ್ಟು ಅದ್ಭುತವಾದಂಥ ಬ್ಯಾನರು 50 ವರ್ಷ ಆಗಿದೆ ನಾನು ರವಿಚಂದ್ರನ್ ಅವ್ರಿಗೆ ಒಂದೇ ವಿನಂತಿ ಮಾಡ್ತೀನಿ ಈ ಮಾಧ್ಯಮದ ಮುಖಾಂತರ ಎಲ್ಲ ಕನ್ನಡಿಗರಿಗೂ ವಿನಂತಿ ಮಾಡ್ತೀನಿ ಈ ಒಂದು ಈಶ್ವರಿ ಸಂಸ್ಥೆ ಇನ್ನೂ ಒಂದು 50 ವರ್ಷ ಅಂದರೆ 100 ವರ್ಷ ಇರಬೇಕು ಆ ಥರ ನೀವೆಲ್ಲ ಆಶೀರ್ವಾದ ಮಾಡಿ ಅತ್ಯುತ್ತಮವಾದಂಥ ಚಿತ್ರಗಳು ಬರಬೇಕು ಇದರಲ್ಲಿ ಇವತ್ತು ಐ ಆಮ್ ವೆರಿ ಗ್ರೇಟ್ಫುಲ್ ಅವ್ರೊಂದು ಮಾತಂದರು ಸುದೀಪನಿಗೆ ಹೇಳಿದ ತಕ್ಷಣ ಬರೀ ಫೋನಲ್ಲೇ ಬಂದೆ ನಾನು ಅನ್ನೋದು ಸಿ ದಟ್ ಈಸ್ ದ ರೆಸ್ಪೆಕ್ಟ್ ಎಲ್ಲರೂ ನಿಮ್ಮ ಮೇಲೆ ಇಟ್ಕೊಂಡಿರೋದು ಭಾಳ ಧನ್ಯವಾದ ಸರ್ ತುಂಬ ಅದ್ಭುತವಾದ ಚಿತ್ರ ಮಾಡಿ ಯಾಕೋ ನಮ್ಗೆ ಹುಳ ಬಿಟ್ಬಿಟ್ಟವ್ರೀಗ
ಈ ಫಿಲಂ ಅರ್ಥ ನಾನು ನೋಡ್ತಾ ಇದ್ದೆ ಸ್ವಲ್ಪ ರೋಮಾಂಚನವಾಗಿದೆ ಹೌದಣ್ಣ ಗೆಟಪ್ ಒಂಥರ ಇದೆ ಹೌದಣ್ಣ ಆಮೇಲೆ ಆ ಟೈಪ್ ಈ ಟೈಪ್ ಎಲ್ಲ ಬರ್ತಾವ್ರೆ ಸೈಡ್ಗೆ ಹೌದಣ್ಣ ಇವರು ಬರ್ತಾರೆ ಹೌದಣ್ಣ ಅವರು ಬರ್ತಾರೆ ಹೌದಣ್ಣ ಆ ಟೈಪು ಇದೆ ಈ ಟೈಪು ಈ ಟೈಪು ಇದೆ ಹೌದಣ್ಣ ಏನ್ ಇರಬಹುದು ಅಪ್ಪ ಇನ್ನು ಯಾವ ಟೈಪ್ ಇರಬಹುದು ಇಸ್ ದ ಕ್ವೆಶ್ಚನ್ ಗೋಯಿಂಗ್ ಆನ್ ಆದರೂ ಕೂಡ ಎಲ್ಲರ ಮುಖೇಣ ಈ ಚಿತ್ರ ಅಭೂತಪೂರ್ವ ಯಶಸ್ವಿ ಆಗಲಿ ಖಂಡಿತ ರವಿ ಸರ್ ನೀವು ನಡೆದು ಬಂದ ಹಾದಿಗೆ ನೀವು ಹಾಕಿದ ಹೂಟಕ್ಕೆ इवत नान प्रमिस आ भगवंत एवन इनावत वर्ष नूरार जन ऊट हाक कि हंड्रेड पर्सेंट कष्ट प्रति मनुष्यू बे मनुष्य कष्ट बे परिपक्व मेले निंतु यहां दिन नित्य सुखने कष्ट बंद तक आलद मर कष्ट नोड़ी सुखव नोड़ी ಗಳಿಸಿದಿರಿ ಕಳೆದಿದಿರಿ ನಿಮ್ಮ ಮರ ಯಾವತ್ತೂ ಒಣಗಲ್ಲ ಅದು ಯಾವತ್ತೂ ನಿತ್ಯ ನಿರಂತರ ಚಿಗುರ್ತಾನೆ ಇರುತ್ತೆ ಹೆಮ್ಮರವಾಗಿರುತ್ತೆ ನಮ್ಮಂತ ನೂರಾರು ಜನಕ್ಕೆ ಆಶ್ರಯವಾಗಿರುತ್ತೆ ನಾನು ಇದೊಂದು ಮಾತ್ರ ಹೇಳ್ತೀನಿ ಧನ್ಯವಾದ ಸರ್ ನಿಮಗೆ ಶುಭವಾಗಲಿ ಅದ್ಭುತವಾಗಲಿ ಈ ಚಿತ್ರ ಯಶಸ್ವಿಯಾಗಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಸರ್